ನನ್ನ ಚಾನಲ್ ದಾವಣಗೆರೆ. ನಾನು ಸಲ್ಮಾ. ಪ್ರೇಕ್ಷಕರೇ, ಚನ್ನಗಿರಿಯಲ್ಲಿರುವ ಸ್ಮಾರ್ಟ್ ನ್ಯೂಸ್ ಚಾನೆಲ್ನ ಸದಸ್ಯರು ಹಾಗೂ ಸಾರ್ವಜನಿಕರು ಕೂಡ ಸೇರಿ ಹಂದಿ ಹಾವಳಿ ಸಹಿಸಲಾರದೆ ಮನವಿ ಸಲ್ಲಿಸಿದ್ದರು. ಇಂದು ಚನ್ನಗಿರಿಯ ಚೀಫ್ ಆಫೀಸರ್ ಹಾಗೂ ಎಲ್ ಇನ್ಸ್ಪೆಕ್ಟರ್ ಮತ್ತು ಚನ್ನಗಿರಿಯ 23ನೇ ವಾರ್ಡಿನ ಸದಸ್ಯರು ಸೇರಿ ಹಂದಿ ಹಿಡಿಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮ ಚನ್ನಗಿರಿ ವರದಿಗಾರ ತನ್ವೀರ್ ಅಹಮದ್ ಜೊತೆ ಕ್ಯಾಮರಾಮನ್ ಸೈಯದ್ ಜಿಲಾನಿ. ಬನ್ನಿ ವೀಕ್ಷಕರೇ, ವೀಕ್ಷಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ಚನ್ನಗಿರಿ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಹಂದಿಗಳ ಹಾವಳಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಸಾರ್ವಜನಿಕರು ಜನಪ್ರತಿನಿಧಿಗಳಿಂದ ನಮ್ಮ ಕಚೇರಿಗೆ ಸಾಕಷ್ಟು ದೂರುಗಳು ಬಂದಿದ್ದವು. ಮತ್ತು ನಾವು ಸಹ ನಮ್ಮ ಆರೋಗ್ಯ ಇಲಾಖೆಯ ಇನ್ಸ್ಪೆಕ್ಟ್ರು ಮತ್ತು ಪರಿಸರ ಅಭಿಯಂತರು, ಮುಖ್ಯಾಧಿಕಾರಿಯಾದ ನಾನು ಮತ್ತು ನಮ್ಮ ದಫೇದಾರ್ಗಳು ಸಾಕಷ್ಟು ಬಾರಿ ಹಂದಿ ಮಾಲೀಕರಿಗೆ ಸಾಕಷ್ಟು ಹಂದಿಗಳು ನಿಮ್ಮವೇ ಮಾಲೀಕರವೇ, ಅವನ ಊರಿಂದ ಆಚೆ ಸಾಗಿಸ್ರಿ ಅಂತೇಳಿ ನೋಟಿಸು ಕೊಡ್ತಾ ಬಂದಿದ್ವಿ. ಕೋವಿಡ್ ಇರೋದರಿಂದ ಅವರು ಸಹ ಲಾರಿಗಳ ಸಂಚಾರ ಇಲ್ಲದೆ ಇರೋದರಿಂದ ಅವರು ಈಗ ಕಳೆದ ಒಂದು ತಿಂಗಳಿಂದ ಸ್ಪಂದಿಸಿದ್ದಿಲ್ಲ. ಇದಕ್ಕೆ ಅದೇ ಕೋವಿಡ್ನಿಂದ ಟ್ರಾನ್ಸ್ಪೋರ್ಟೇಷನ್ ನಿಂತಿದೆ ಅಂತಂದಿದ್ರು. ಇವತ್ತು ಅವರೇ ವಾಲಂಟಿಯರಾಗಿ ಮುಂದುವರೆದು ಇವತ್ತು ನಮ್ಮ ಪುರಸಭೆಯ ಅಧಿಕಾರಿ ಮತ್ತು ನಮ್ಮ ಚುನಾಯಿತ ಸದಸ್ಯರ ಒಂದು ಮೌಖಿಕ ಹೇಳಿಕೆಗೆ ಸ್ಪಂದಿಸಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅವರೇ ಹಂದಿಗಳನ್ನು ಅವರೇ ಇಟ್ಕೊಂಡಿದ್ದಾರೆ. ನಿನ್ನೆ ಸುಮಾರು ಒಂದು 70ರಿಂದ 80 ಹಂದಿಗಳನ್ನು ಹಿಡ್ಕೊಂಡಿದ್ದಾರೆ. ಇವತ್ತು ಸುಮಾರು ಒಂದು 70ರಿಂದ 80 ಈಗಾಗಲೇ ಇದ್ದಾವೆ. ಇನ್ನೂ ಸಾಯಂಕಾಲದವರೆಗೆ ಇನ್ನೂ ಹಿಡ್ಕೊಳ್ತಾ ಇದ್ದಾರೆ. ಈಗ ಅವರು ಊರಿನ ಜನರ ಮುಂದೆ ನಾವು ಸಹ ಈ ಥರ ತೊಂದರೆ ಆಗುವಂಥದ್ದನ್ನು ಮನಗಂಡಿದ್ದೀವಿ ಸರ್, ಇನ್ನು ಮುಂದೆ ಈ ಥರ ಆಗದಂಗೆ ನಾವು ನಡ್ಕೊಳ್ತೇವೆ ಅಂತಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಇನ್ನೊಂದು ವಾರ ಕಾದು ನೋಡ್ತೀವಿ. ಇದೇ ರೀತಿ ಅವರು ಈ ಹಂದಿಗಳನ್ನು ಸ್ವಇಚ್ಛೆಯಿಂದ ಊರಾಚೆ ಒಯ್ದರೆ ನಾವು ಸಹ ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಮತ್ತು ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಬೇಕೋ ಅದನ್ನು ಒದಗಿಸಲಿ ಮುಂದೆ ಬರ್ತೀವಿ. ಒಂದು ವೇಳೆ ಅವ್ರ ಮಾತಿಗೆ ತಪ್ಪಿದರೆ ನಾವು ಕಾನೂನು ಅನುಸಾರ ಅಂದರೆ ಪುರಸಭೆ ಅಧಿನಿಯಮದ ಪ್ರಕಾರ ಸ್ವಇಚ್ಛೆಯಿಂದ ಪುರಸಭೆಯ ಸಿಬ್ಬಂದಿಗಳು ಮತ್ತು ಬೇರೆಯವರನ್ನು ಕರೆಸಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆ ಹಂದಿಗಳನ್ನು ಊರಾಚೆ ಸಾಗಿಸಿ ಸಾರ್ವಜನಿಕರ ಆರೋಗ್ಯವನ್ನು ಮತ್ತು ಊರಿನ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಾವು ಕ್ರಮವಹಿಸುತ್ತೇವೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ನೆಚ್ಚಿನ ಶಾಸಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಹ ಸಾಥ್ ಕೊಟ್ಟಿದ್ದರ ಪ್ರತಿಫಲವಾಗಿ ಮತ್ತು ನಮಗೆ ಪದೇ ಪದೇ ವರದಿಗಾರರು ಸಹ ಸಾಕಷ್ಟು ಇದನ್ನು ನಮಗೆ ಸ್ವಚ್ಛತೆ ಕಾಪಾಡುವಲ್ಲಿ ನಮ್ಮನ್ನು ರಿಮೈಂಡರ್ ಮಾಡಿರ್ತಾರೆ. ಇವರೆಲ್ಲರ ಪ್ರಯತ್ನದ ಫಲವಾಗಿ ಹಂದಿ ಮಾಲೀಕರು ಇವತ್ತು ಸ್ಪಂದಿಸಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಹಂದಿ ಮಾಲೀಕರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಈ ಒಂದು ವಿಷಯವನ್ನು ನಮಗೆ ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ನಮ್ಮ ಕಣ್ಣು ತೆರೆಸಿದಂತಹ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೂ, ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಇದೇ ಮಾತಿನಂತೆ ಹಂದಿ ಮಾಲೀಕರು ನಡ್ಕೋಬೇಕು ಅಂತೇಳಿ ನಾನು ಕೋರುತ್ತಾ, ಒಂದು ವೇಳೆ ನಡ್ಕೊಳ್ಳಿದ್ರೆ ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನೀಡ್ತೀನಿ. ಧನ್ಯವಾದಗಳು. ನಾವು ಏನಂದರೆ ನಮಗೆ 7 ತಿಂಗಳು ಸ್ವಲ್ಪ ಭಾಳ ತೊಂದರೆ ಆಗಿತ್ತು, ಗಾಡಿ ಇಲ್ಲ ಏನಿಲ್ಲ. ಈಗ ಅದಕ್ಕೆ ಮುನ್ಸಿಪಾಲ್ಟಿಯವರು ಇದ್ದು ನಮಗೆ ಹೇಳ್ಕೊತ ಬಂದರು, ಇಲ್ಲ ಸಹ ಗಾಡಿ ಇಲ್ಲ ಅವು ಇಲ್ಲ ಇವು ಅಂತ ಹೇಳ್ಕೊಂಡು ಬಂದ್ವಿ. ಇವತ್ತು ನಮಗೆ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವೇ ಹಿಡಿದು ಕುಲ್ದ ನಿನ್ನೆ ಒಂದು 70 ಹಿಡಿದೀವಿ, ಇವತ್ತು 70 ಹಂದಿಗಳು ಹಿಡಿದು ಹಾಕಿದ್ವಿ. ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ, ಚೀಫ್ ಆಫೀಸರ್ಗಾಗಲಿ, ಎಲ್ ಇನ್ಸ್ಪೆಕ್ಟರಾಗಲಿ, ಗುಮ್ಮಸ್ಟರಾಗಲಿ, ಯಾರಿಗಾಗಲಿ, ಕೌನ್ಸಿಲರಾಗಲಿ, ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ. ನಾವು ಹೇಳ್ದೆ ಅವ್ರು ಹೇಳ್ದಂಗೆ ನಾವು ಕೇಳ್ತಾಯಿದ್ದೀವಿ. ನಾವು ಇವತ್ತು ಅವ್ರು ಹೇಳ್ದು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮಗೆ ಒಳ್ಳೆ ಮಾತು ಹೇಳ್ತಾಯಿದ್ರೆ. ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ ಅವರು, ಚೀಫ್ ಆಫೀಸರು, ಎಲ್ ಇನ್ಸ್ಪೆಕ್ಟರ್ ಎಲ್ಲರೂ ಕೌನ್ಸಿಲರಾಗಿ ನಮಗೆ ಉಪಕಾರ ಮಾಡಿದ್ದಾರೆ. ನಮಗೆ ತೊಂದರೆ ಇದೆ ಹೇಳ್ಕೊಳ್ತಿದ್ದೀವಿ, ಅವರು ಕೇಳ್ತಾಯಿದ್ದಾರೆ. ಇವತ್ತಿಂದ ಸೌಲಭ್ಯ ನಮಗೆ ಅವ್ರ ಕಡೆಯಿಂದ ಸ್ವಲ್ಪ ಸಿಕ್ಕಿತ್ತೆ, ಏನು ತೊಂದರೆ ಏನಿಲ್ಲ, ನಮಗೆ ಉಪಕಾರ ಮಾಡಿದ್ದಾರೆ. ನಾವು ಇಷ್ಟು ಹೇಳಬಲ್ಲೆ. ನಾವು ಇವತ್ತಿನ ದಿವಸ ಚೀಫ್ ಆಫೀಸರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಚನ್ನಗಿರಿ ಟೌನಿನ 23 ವಾರ್ಡಿನ ಸದಸ್ಯರು ನಾವು ಎಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನಿಂದ ಹಂದಿ ಹಿಡಿಯೋ ವ್ಯವಸ್ಥೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಚನ್ನಗಿರಿನ ನಾಗರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ನಮ್ಮ ಸ್ವಚ್ಛತೆದ ಬಗ್ಗೆ ಆಗಲಿ, ಎಲ್ಲ ಕೋವಿಡ್ ಈ ಬಂದಿದ್ದರಿಂದ ಆವಾಗಿಂದ ಚೀಫ್ ಆಫೀಸರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಸತತವಾಗಿ ಎಲ್ಲ ವಾರ್ಡಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ಎಲ್ಲೆಲ್ಲಿ ಕೆಲಸ ಇದೆ ಅಂತ ಹೇಳಿ ಹೋಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಯಾರಾದರೆ ಒಂದು ಜನಸಾಮಾನ್ಯರು ಫೋನ್ ಮಾಡಿದರು, ಆ ಫೋನಿಗೆ ಅವರು ಸ್ಪಂದಿಸಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಇದೇ ಥರ ಒಳ್ಳೇದು ಮಾಡಲಿ, ಅವ್ರಿಗೆ ಆರೋಗ್ಯ ಆಯಸ್ಕೊಳ್ಳಿ, ಒಳ್ಳೆ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತ ಹೇಳಿ ಹಾರೈಸ್ತೀನಿ.